ಇನ್ನೊಂದು ವಿಷಯ ಹೇಳಬೇಕಾಗಿತ್ತು, ಅದೇನಂದ್ರೆ ಸೋಮ್ಸ್ ಬ್ರೋನ ಅಷ್ಟ ನೀವು ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡತ್ತೀರಿ, ಅವ್ರು ಆ್ಯಕ್ಟಿವ್ ಇಲ್ಲ. ಆ್ಯಕ್ಚುಲಿ ನಾ ಭಾಳ ಆ್ಯಕ್ಟಿವ್ ಇದ್ದೀನಿ, ನಮ್ಮ ಚೆರಿ ಜೊತೆ ಭಾಳ ಆ್ಯಕ್ಟಿವ್ ಆಗಿರ್ತೀವಿ ನಾವು ಇನ್ಸ್ಟಾಗ್ರಾಮ್ ಒಳಗೆ, ಅದಕ್ಕೆ ನಮ್ಮನ್ನ ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡೋಕೆ ಮರಿಬೇಡ್ರಿ ಫ್ರೆಂಡ್ಸ್. ನಮ್ಮ ಚೆರಿ ಡಾಲ್ನ ಹಾಪ್ ಮರ್ಡರ್ ಮಾಡಿದೆ ಆಲ್ರೆಡಿ, ನೋಡಿ ನೋಡಿ ಬಿಡ್ತಾ ಇಲ್ಲ ಮಗ. ಬಟ್ ಮರ್ಡರ್ ಮಾಡಿದ ತಕ್ಷಣ ಇವನೇ ರಂಗೋಲಿ ಹಾಕ್ತಾನೆ. ರಂಗೋಲಿ ಅಂದ್ರೆ ಏನಂತಂದ್ರೆ, ಇದೊಳಗಡೆಯಿಂದ ಇದ್ರದೇನ್ ಇದೇನ್ ಕಾಟನ್ ನೋಡ್ತಿದ್ರ, ಒಂದೆರಡು ಲೇಯರ್ ಅದ್ರ ಬಾಯಿಗೆ ನುಂಗತ್ತೆ ಅದು ಊಟದ ಜೊತೆ. ಸೊ ಎಲ್ಲ ಊಟ ಏನ್ ವಾಮಿಟ್ ಮಾಡ್ಕೊಳತ್ತೆ, ಅದಕ್ಕೆ ನಾವು ರಂಗೋಲಿ ಅಂತ ಕರಿತೀವಿ. ಗೊತ್ತಾಯ್ತು ರಂಗೋಲಿ ಅಂದ್ರೆ. ಇನ್ನು ಈ ಎರಡು ಬಾಕ್ಸ್ಗಳ ಮೇಲೆ ನಾನು ಇವತ್ತು ಕೆಲಸ ಮಾಡ್ಲಿದ್ದೀನಿ. ಇದು ದೇವಗಡ ಪೋಸ್ಟ್ ಮೈನ್ ಗಿಡ, ತುಂಬಾ ಚೆನ್ನಾಗಿ ಚಿಗಿತಾ ಇದಲ್ವಾ. ಫ್ರೆಂಡ್ಸ್, ಐ ವಿಲ್ ಟೀಚ್ ಯು ಹೌ ಟು ಮೇಕ್ ಪಾಲಕ್ ರೈಸ್ ಟುಡೇ. ಸೊ ನೀವು ಬಿ ಬ್ಯಾಚುಲರ್ ಇದ್ರೆ, ನಿಮ್ಮ ಹೆಂಡತಿಗೆಲ್ಲ ಬರ್ತಡೇಕ್ ನೀವು ಅಡುಗೆ ಮಾಡೋರು ಇದ್ರೆ ನೀವು ಬಿ ಮಾಡಿಕೊಡ್ಬೋದು ಈಸಿ ಒಳಗೆ. ಅದಕ್ಕೆ ಇವತ್ತು ನಾವೆಲ್ಲರೂ ಪಾಲಕ್ ರೈಸ್ ಮಾಡಿ ತಿನ್ನು. ಸೊ ಇವತ್ತು ನಾ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ವಾಟ್ಸಪ್ ಗೈಸ್ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಫ್ರೆಶ್ ಲಾಗ್. ಬನ್ನಿ ಇವತ್ತಿನ ಲಾಗ್ ಶುರು ಮಾಡೋಣ. ನಿಮ್ಮಲ್ಲಿ ಕೆಲವೊಂದು ಜನ ಅಬ್ಸರ್ವ್ ಮಾಡಿರ್ಬೋದು, ಶ್ರುತಿ ಅಡುಗೆ ಮಾಡುವಂತ ಸಾಮಾನುಗಳು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ. ನೀವು ನೋಡ್ಕೋಬಹುದು, ಏನು ಕುಕ್ಕರ್ ತರ ಇದೆ. ಏನ್ ಶ್ರುತಿ ಅದ ಫ್ರೆಂಡ್ಸ್? ಇದು ಆಕ್ಚುಲಿ ಸಿರಾಮಿಕ್ ಅಂದ್ರ ಎಲ್ಲ ಫುಲ್ ಗ್ಲಾಸ್ ಇಂದ ಐತಿ, ತೆಳಗ್ ಬಿದ್ರೆ ಒಡೆದು ಹೋಗ್ತೈತಿ. ಸೊ ನಾ ಯಾಕೆ ಯೂಸ್ ಮಾಡ್ತೇನೆ ಅಂದ್ರೆ, ಇದ್ರೊಳಗೆ ಆಸಿಡಿಟಿ ಆಗ್ಲಿ ಅಥವಾ ನಮ್ಮ ಹೆಲ್ತ್ ಒಳ್ಳೇದಿರೋದಾಗ್ಲಿ ಅದಕ್ಕೆಲ್ಲ ಇದು ಹೆಲ್ಪ್ ಮಾಡ್ತೈತಿ. ಅದಕ್ಕೆ ನಾ ಸ್ಟೀಲ್ದು ಮತ್ತು ಅಲ್ಯೂಮಿನಿಯಂ ಕುಕ್ಕರ್ ಎಲ್ಲ ಯೂಸ್ ಮಾಡಂಗಿಲ್ಲ. ನೀವು ಇಲ್ಲಿ ಕೂಡ ನೋಡ್ಬಹುದು ಫ್ರೆಂಡ್ಸ್, ಇದು ಮಣ್ಣಿಂದೈತಿ. ಇದ್ರೊಳಗೆ ಏನ್ರ ಕಾಯಿಪಲ್ಲೆ, ಬಿರಿಯಾನಿ, ಅನ್ನ ಎಲ್ಲ ಮಾಡ್ಕೋಬಹುದು. ಸೊ ಇಂಥದ್ ಏನ್ರ ನಿಮ್ಮ ಅಮ್ಮನಿಗೆಲ್ಲ ನೀವು ಗಿಫ್ಟ್ ಕೊಡ್ರಿ, ಹೆಲ್ತ್ ಒಳಗೆ ಭಾಳ ಚೇಂಜಸ್ ಆಗ್ತಾವು. ನಿಮ್ಮ ಅಮ್ಮನು ಹ್ಯಾಪಿ ಆಗ್ತಾಳು, ಹ್ಯಾಪಿಲಿ ನಿಮ್ಗೆ ಕುಕ್ ಮಾಡಿ ಬೇರೆ ಬೇರೆ ಡಿಶಸ್ ಮಾಡಿ ಕೊಡ್ತಾಳು. ಸದ್ಯಕ್ಕೆ ಇವಾಗ ಒಂದು ಕೊಲಾಬ್ರೇಷನ್ ವಿಡಿಯೋನ ನಾವು ಶೂಟ್ ಮಾಡಬೇಕು, ಅದು ಕನ್ನಡ ಅನ್ಬಾಕ್ಸ್ ಅಂತ. ಅಶ್ವಿನಿ ಅವರು ಕನ್ನಡ ಅನ್ಬಾಕ್ಸ್ ಚಾನಲ್ ನೋಡಿಲ್ಲ ಅಂತಂದ್ರೆ ಒಂದ್ಸರ್ತಿ ಹೋಗಿ ನೋಡಿ. ಇವಾಗ 12:15 ಆಗಿದೆ ಎಕ್ಸಾಕ್ಟ್ಲಿ, 12:30 ಜೂಮ್ ಕಾಲ್ ಅಲ್ಲಿ ಈ ಕೊಲಾಬ್ರೇಷನ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಫ್ರೆಂಡ್ಸ್, ನೀವೆಲ್ಲರೂ ನಮ್ಮ ಫಸ್ಟ್ ವ್ಲಾಗ್ ನೋಡಿರಿ ಅಂದ್ರೆ ಅದ್ರಾಗ ಆ ಸೈಡ್ ಟೊಮ್ಯಾಟೊ ಗಿಡ ಹಚ್ಚಿಂದ ಎಲ್ಲ ತೋರಿಸಿದೆವು. ಅದ್ರಾಗ ಪಲ್ಪ್ ಜಾಸ್ತಿ ಇತ್ತು ಮತ್ತು ಇಷ್ಟು ದೊಡ್ಡ ದೊಡ್ಡ ಆಗಿದ್ದು ಟೊಮ್ಯಾಟೊ. ಆದ್ರೆ ಇವ್ ಯಾಕೋ ಸೈಜ್ ಒಳಗೆ ಸಣ್ಣ ಸಣ್ಣ ಆಗತ್ತಾವು ಮತ್ತೆ ಪಲ್ಪ್ನು ಜಾಸ್ತಿ ಇಲ್ಲ. ಸೊ ಕಲರ್ನು ರೆಡ್ ರೆಡ್ ಬರವಾಲು, ಇದು ಯಾಕೆ ಹಿಂಗ ಆಗತೈತಿ ಗೊತ್ತಿಲ್ಲ. ಲಾಸ್ಟ್ ಲಾಗ್ ಒಳಗ ನೀವೆಲ್ಲರೂ ಬರ್ಡೇ ವಿಶ್ ಬಹಳ ಜನ ಮಾಡಿರಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನ ನೀವು ಕಮೆಂಟ್ ಮಾಡ್ತೀರಿ ಅಂತ ಅನ್ಕೂಲಾಗಿನೂ ನೀವು ಬಹಳ ಸಪೋರ್ಟ್ ಮಾಡತ್ತೀರಿ. ಹಿಂಗ ಸಪೋರ್ಟ್ ಮಾಡ್ರಿ ನಮ್ಮ ಚಾನೆಲ್ಕೆ. ಕೆಳಕ್ ಚಲ್ಲಿ ಬಿಡ್ ಕೆಳಕ್. ಸರಿ, ಓ ನೀರ್ ಬಿಡ್ತಾ ಇದ್ವಿ ಗಾರ್ಡನ್ ಅಲ್ಲಿ. ನಿನ್ನೆ ಸ್ವಲ್ಪ ಮಳೆ ಬಿದ್ದಿದೆ, ಆದ್ರೂ ಹಸಿ ಇದೆ. ಆದ್ರೂ ಸ್ವಲ್ಪ ಈ ರೇಂಜ್ ನೀರ್ ಬಿಟ್ರೆ ಬೇಗ ಚಿಗಿಯತ್ತೆಲ್ಲ ಗಿಡಗಳು. ಇನ್ನು ಮತ್ತೆ 1, 2, 3, 4 ಚೀಪೆಕಾಯಿ. ಸೊ ಈ ಸೈಡ್ ಬಂದಿದೆ, ನಿಮ್ಗೆ ಕಾಣಿಸ್ತಿರ್ಬೋದು ಟೋಟಲಿ 5 ಬಂದಿದೆ. ಲಾಸ್ಟ್ ವ್ಲಾಗ್ನಾಗ ನಾವು ಚೀಪೆಕಾಯಿ ಟೇಸ್ಟ್ ಹೆಂಗಿತ್ತು ಅಂತ ಹೇಳಕ್ ಆಗ್ಲಿಲ್ಲ. ಮನೆ ಹೋಗಿ ತಿಂದು ಹೆಂಗಿತ್ತು ಚೀಪೆಕಾಯಿ? ಸ್ವೀಟ್ ಇತ್ತು ಭಾಳ, ಚಲೋ ಇತ್ತು. ಅದ್ರೊಳಗೆ ಈಗ ಮತ್ತೆ 5 ಕೈ ಹತ್ತಿದಾವ ಮತ್ತೆ. ಓ ಇವು ಎಷ್ಟು ಮಟ್ಟೆಗಿದಾವಲ್ಲ ಮತ್ತೆ ನಾನು ನೋಡಿಲ್ಲ. ಇದು ಮೇಲೆ ಬರೇ ಹತ್ತಿಲ್ಲ ನೋಡಿ. ಇಲ್ಲಿ ಗುಬ್ಬಿಗಳಿಗೆ ಯಾನ್ ತಿನ್ಕಿಲ್ಲಗನ ಟೊಮ್ಯಾಟೊ ಎಲ್ಲ ತಿಂದು ಹೊಂಟಿದಾವು. ನಿನ್ನ ಬಿ ಒಂದು ತಿಂದಿತ್ತು ನಾ ಹರಿದು ಹೋಗ್ದಿನ, ಮತ್ತೆ ಇಂದು ಬಿ ಒಂದು ತಿಂದಿತ್ತೆಲ್ಲ. ಇನ್ನು ಇದನ್ನು ಕೂಡ ಸ್ವಲ್ಪ ಕಟ್ ಮಾಡೋಣ ಅಂತ. ಫುಲ್ ಹೈಟ್ ಹೋಯ್ತು, ಮತ್ತೆ ಕಟ್ ಮಾಡಿದ್ರೆ ಕೆಳಗೆ ಹೊಡಿತೈತಿ, ಇನ್ನಷ್ಟು ದಟ್ಟ ಬೆಳಿತಿತ್ತು. ಸೊ ಇವತ್ತೇನೋ ಸ್ಪೆಷಲ್ ಆಗಿ ಟೊಮ್ಯಾಟೊ ಪಾಲಕ್ ಎಲ್ಲ ಫುಲ್ ಕಟ್ ಮಾಡಿದ್ದಾರೆ. ಇವತ್ತೇನು ಸ್ಪೆಷಲ್ ಊಟಕ್ಕೆ? ಮಸಾಲೆ ರೈಸ. ಇದನ್ನ ಆಕ್ಚುಲಿ ಪಾಲಕ್ ರೈಸ್ ಮಾಡೋದು ತೋರಿಸ್ತೇನೆ ಅಂದಿನಿ. ಇದು ಪಾಲಕ್ ರೈಸ್ ಹೋಗಿ ವೆಜಿಟೇಬಲ್ ರೈಸ್ ಆಗ್ತದೆ. ಫ್ರೆಂಡ್ಸ್, ಮೊನ್ನೆ ನಂದು 9 April ಬರ್ಡೇ ಇತ್ತು. ಆ ದಿನ ಒಂದು ಇನ್ಸಿಡೆಂಟ್ ಏನಾಗಿತ್ತು ಅಂದ್ರೆ, ಆ ದಿನ ರಾತ್ರಿ ಎಲ್ಲ ಮಳೆ ಬಿದ್ದಿತ್ತು. ಅದಕ್ಕೆ ನಮ್ಮ ಗಾರ್ಡನ್ದಾಗ ಗಿಡ ಎಲ್ಲ ನಕ್ಕೋತ್ ನಕ್ಕೋತ್ ಇವತ್ತು ಮಾರ್ನಿಂಗ್ ಫ್ರೆಶ್ ಆಗಿತ್ತು ಅದ್ರದ. ಸೊ ಪಲ್ಯ ಹರಿಕತ್ತೇವು. ಯಾವ ಪಲ್ಯ? ಪಲ್ಯ ಅಲ್ಲಿ ಮೆತ್ತೆ ಪಲ್ಯ. ಗೋತಿ ಪಲ್ಯಲೇ ಇರಲ್ಲ. ಇದು ಮೆತ್ತೆ ಸೊಪ್ಪು, ನಾವು ಬೆಳೆಸಿರೋಂತ ಮೆತ್ತೆ ಸೊಪ್ಪು ಈಗ ರೆಡಿ ಆಗೈತಿ. ಸೊ ನಾವು ಹಂಗೆ ನೋಡೋಕೆ ಮಾತಾಡ್ದಲ್ಲ ಪನ್ನು ಲಾಗ್ನಾಗ ಏನು ಬೇಕಲ್ಲ. ಪಾಪ ಬಡಿಬೇಕು ಯಾಕ ಪನ್ನುಗ, ಹಾಂ ಅಳ್ಕತ್ತಳು ನೋಡಿ ಬೊಂಗ ಚಲೋ.
ಶೃತಿ ಏನೋ ಫೇಸ್ ಪ್ಯಾಕ್ ಮಾಡಿದಾಳೆ, ಏನ್ ಶೃತಿ ಇದೆ, ಏನ್ ಹಾಕೈತಿ ಇದ್ರಲ್ಲಿ? ಸನ್ ಟ್ಯಾನ್, ಪಿಗ್ಮೆಂಟೇಷನ್ ಮತ್ತ ಪಿಂಪಲ್ಸ್, ಕಪ್ಪು ಕಲೆ ಎಲ್ಲ ಹೋಗ್ತಾವು. ಬಟ್ ನಿಂಗ್ ಯಾವ ಇಲ್ಲ ಮುಖದ ಮ್ಯಾಗ ಪಿಂಪಲ್ ಇಲ್ಲ, ಪಿಗ್ಮೆಂಟ್ ನಂಗ್ ಸನ್ ಟ್ಯಾನ್ ಆಗಿತ್ಯ, ಕಪ್ಪು ಕಾಣತಿಲ್ಲ ಇಲ್ಲ. ಓ ಮೈ ಗಾಡ್, ಮುಖ ಹೆವಿ ಮಿಂಚ್ತಿದೆ ಬಿಡ. ಇಷ್ಟೊಂಗೇನ ಗ್ಲೋ, ಇಷ್ಟೊಂಗೇನ ಒಮ್ಮೆದೊಮ್ಮೆ ಕಲರ್ ಚೇಂಜ್ ಆಯ್ತಿಂದ? ಸುಮ್ಮನೆಲ್ಲ ಗುರ್ತಾಗಿತ್ತು ಅದು. ಫೇಸ್ ಪ್ಯಾಕ್ ಮಹಿಮೆ ಏನ ಅದು, ಒಮ್ಮೆ ಹಚ್ಕೊಂಡ್ರ ಕಲರ್ ಬರಂಗಿಲ್ಲ. ಆಕ್ಚುಲಿ ಒಂದ್ 3 days ಫಾಲೋ ಮಾಡ್ಬೇಕು. ಆಯ್ತ, ಮಿಂಚುತ್ತಿದೆ ಮಿಂಚುತ್ತಿದೆ ಅದು ಸಾಂಗ್ ಐತ್ಲಿ, ಅದು ಚಾಲೋ ಆಗ್ತಿತ್ತು ನೋಡೈತಿ. ನಿನ್ನೆ ವ್ಲಾಗ್ ನಾವು ಮಾಡ್ತಿರ್ಲಿಲ್ಲ, ಬಟ್ ನಾ ಈ ಗಿಡಗಳನ್ನೆಲ್ಲ ಸೈಡ್ ಇಂದ ಕಟ್ ಮಾಡಿ. ಶ್ರುತಿಯಿಂದ ನಂದ ಏನ್ ಜಗಳ ಅಂತಂದ್ರೆ, ಗಿಡಗಳನ್ನ ಯಾಕೆ ಕಟ್ ಮಾಡ್ತೀರಾ ನೀವು? ನೆರಳು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಬೆಳೆಯುತ್ತೆ, ಇನ್ನು ಮೇಲ್ ಜೋರಾಗಿ ಸ್ಪ್ರೆಡ್ ಆಗತ್ತೆ ಅಂತ ಹೇಳ್ತಾಳೆ. ಯಾವಾಗ ಗಿಡಗಳನ್ನ ಸೈಡ್ ಇಂದ ಕಟ್ ಮಾಡ್ತೀವಿ ಅವಾಗ ಸ್ಪ್ರೆಡ್ ಆಗತ್ತೆ, ಅಥವಾ ಹಾಗೆ ಎಲ್ಲ ಬಿಟ್ಬಿಟ್ವಿ ಅಂತಂದ್ರೆ ಮೇಲ್ ಹೋಗುತ್ತೆ? ನಾನ್ ನೋಡು, ಹಿಂಗ ಈ ಸೈಡ್ ಒಂದ್ ಇತ್ಲ, ಹಿಂಗ ಅದ ಈಗ ಚೆರಿ ಗಿಡ ಹೆಂಗಾತಿತ್ ಹೇಳು. ಆಕ್ಚುಲಿ ಅಂಬ್ರೆಲ್ಲ ಇರಲ್ಲ ಛತ್ರಿಗೆ, ಹಂಗ ಆಗ್ತಿತ್ತು, ರೌಂಡ್ ಇತ್ತು, ಮತ್ತೆ ಕಟ್ ಮಾಡಿದಿ, ಅದ್ ನಂಗೆ ಬಹಳ ಸೆಟ್ ಬರ್ತಾವ. ಚೆರಿ ಗಿಡ ಸೇಮ್ ಅಂಬ್ರೆಲಾ ತರ ಬೆಳಿತೈತಿ, ಅದ್ ನನಗೂ ಗೊತ್ತೈತಿ, ಎಲ್ಲಾರ್ಗು ಗೊತ್ತೈತಿ. ಬಟ್ ಹೈಟ್ ಹೋಗಿ ಅಂಬ್ರೆಲಾ ಗತ್ತೆ ಬೆಳೀತು, ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆಯ್ತು ಅಂದ್ರೆ ನೆರಳು ಜಾಸ್ತಿ ಬೀಳ್ತಿತ್ತು, ಏನು ಕೆಳಗಿದ್ದಾಗ ನೆರಳು ಜಾಸ್ತಿ ಬೀಳ್ತಿತ್ತು. ಈ ಸೈಡ್ ಒಂದಿತ್ತು ನೋಡು, ಅದ ಎಲ್ಲ ಅಂಬ್ರೆಲಾ ಟೈಪ್ ಆಗಿತ್ತು. ಈಗ ಆಕ್ಚುಲಿ ನುಸ್ತ ಮ್ಯಾಲೆ ಹೋಗಿರ ಆಯ್ತ, ಕರೆಕ್ಟ್ ಆಗ್ತಿತ್ತ. ಅದ್ ನೀದ್ ಖಡ ತೆಪ್ಪ ಮಾಡಿದಿ ನೋಡು, ತೋಸು ಕೈಯ ಖರೇನ ಕೇಳಿದಂಗ ನೋಡಿದ್ ನನ್ನ ಕೈ ಭೀ ಐತಿತ್ತು. ಅದ ಸೌತೆಕಾಯಿ ಬಳ್ಳಿ ಕೂಡ ನೀವು ನೋಡ್ಕೋಬಹುದು, ಇದಕ್ಕೆ ಮುಟ್ಟರ್ ರೋಗ ಅಂತ ಕರೀತಾರೆ. ಸೊ ಇದಕ್ಕೆ ಸ್ಪ್ರೇ ಹೊಡಿಲೇಬೇಕು, ಬೇವಿನ ಎಣ್ಣೆ ಮತ್ತೆ ಸ್ವಲ್ಪ ಆಕಳ ಉಚ್ಚಿ ಎಲ್ಲ ತಂದು ಹಾಕಿದ್ರೆ ಇದು ಚೆನ್ನಾಗಿ ಬೆಳೆಯುತ್ತೆ. ಹೀಟಿಂದ ಬೇಡ ಈಗ ಹೊಡಿನೋಲಕ ಎಲ್ಲ ನೋಡೋದು, ರೋಗ ಬರ್ತಾವೆ ಎಲ್ಲ ಗಿಡಗಳು. ಬೇವಿನ ಎಣ್ಣೆ ನಾಳೆ ಹೊಡಿನ ಅಂತ, ನಾಳೆ ನಾಳೆ ನಾ ಬರಂಗಿಲ್ಲ, ನಂಗೆ ಆರಾಮಿಲ್ಲ ಮೊದ್ಲು. ಸೊ ನಿಮ್ಮಲ್ಲಿ ತುಂಬಾ ಜನ ಅನ್ಕೊಂಡಿರ್ಬೋದು, ಏನಪ್ಪ ಗಾರ್ಡನ್ ಬೆಳೆಸ್ತಾವ್ರೆ, ಇನ್ನು ಏನು ಗ್ರೋತ್ ಇಲ್ಲ, ಏನು ಅದರಲ್ಲಿ ಹೆವಿ ಚೇಂಜಸ್ ನೋಡ್ತಾ ಇಲ್ಲ ಅಂತ. ಆ್ಯಕ್ಚುಲಿ ನಾವು ಡೇ ಟೈಮಲ್ಲೆಲ್ಲ ಶೂಟ್ ಮಾಡಿ, ನಾವು ಬೇರೆ ಕೆಲಸ ಮಾಡಿ, ಆಮೇಲೆ ಗಾರ್ಡನ್ನ ಒಂದು ರೀತಿ ಖುಷಿ ಸಲುವಾಗಿ ಬೆಳೆಸ್ತಾ ಇದ್ವಿ. ಸೊ ಇವಾಗ ಇದು ನಮ್ಮ ದ್ರಾಕ್ಷಿ ತೆಗೆದಿರುವಂಥ ಹಳೆ ಡ್ರಿಪ್ಸ್ಗಳನ್ನು ಗಾರ್ಡನ್ಗೆ ಹಾಕಿ ಬೆಳೆಸ್ತಾ ಇದ್ವಿ. ಇನ್ನು ಇದ್ರಲ್ಲಿ ತುಂಬ ಲೀಕೇಜ್ ಇರುತ್ತೆ ಆಯ್ತಾ, ಇದನ್ನು ಸರಿಪಡಿಸ್ಕೊಂಡು ನಾನು ಸೆಟಪ್ ಮಾಡಬೇಕಾದ್ರೆ ತುಂಬ ಟೈಮ್ ಆಗುತ್ತೆ. ಈಗ ಸಂಜೆಕಾಗೈತಿ, 6 ಗಂಟೆ ನಾವು ಮನೆ ಕಡೆ ಹೋಗೋರ್ದೇವು, ನಮ್ಮಲ್ಲಿ ಇವತ್ತೊಂದು ಪೂಜೆ ಐತಿ, ಅದಕ್ಕೆ ಜಲ್ದಿ ಹೊಂಟಿದ್ದೆವು. ಸೊ ಆಲ್ಮೋಸ್ಟ್ ಈ ಕನೆಕ್ಷನ್ನ ನೀವು ನೋಡ್ಕೋಬೋದು, ಎರಡೂ ಸೈಡ್ಗೆ ಈ ಕನೆಕ್ಷನ್ನ ಕೊಟ್ಟಿದ್ದೀವಿ. ಇನ್ನು ಪ್ರತಿಯೊಂದು ಡ್ರಿಪ್ಪಲ್ಲಿ ಇದೆ, ಅಲ್ಲಿ ನಾವು ಯಾವುದೇ ಬೆಳೆ ಅಥವಾ ಯಾವುದೇ ಬಳ್ಳಿ ಹಾಕಿದ್ರು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದರಲ್ಲಿ ಗೊಬ್ಬರ ಕೂಡ ಹಾಕ್ಬೋದು, ನೀರಂತೂ ಕಂಟಿನ್ಯೂ ಆಗಿ ಸಿಗ್ಬಿಡುತ್ತೆ. ಚಲೇ ನಾಳೆ ಬೆಳಿಗ್ಗೆ ಬಂದು ನಾನಿಲ್ಲಿ ಎರಡಕ್ಕೂ ಈ ಕನೆಕ್ಷನ್ ಏನಿದೆ ಇದ್ರ ಮಧ್ಯ ಒಂದು ಜಾಯಿಂಟರ್ ಬರುತ್ತೆ, ಶಾಪಲ್ಲಿ ಹೋಗಿ ತೊಗೊಂಬರ್ಬೇಕು ಅಥವಾ ನಮ್ಮ ಸ್ಟೋರ್ ರೂಮಲ್ಲಿ ಕೂಡ ಸ್ಟಾಕ್ ಇರ್ಬೋದು, ಮೇ ಬಿ ಅದನ್ನ ಹಾಕ್ತೀನಿ. ಸೊ ಇದಷ್ಟು ಇವತ್ತು ಗಾರ್ಡನಲ್ಲಿ ಕೆಲಸ ಮಾಡಿದ್ವಿ. ಈ ಲಾಗ್ ಕೂಡ ಒಂದು ಶಾರ್ಟ್ ಮಾಡಿದೆವು, ಸೊ ಮುಂದೆ ಲಾಗ್ ಎಲ್ಲ ಚಲೋ ಮಾಡ್ತೇವು. ನಿಮ್ಗೆ ಹೆಂಗೆ ಅನ್ಸತ್ತಾವ ನಮ್ಮ ಲಾಗ್ ಅಂತ ಫೀಡ್ಬ್ಯಾಕ್ ಕೊಡ್ರಿ. ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡುವಂಥ ಸಮಯ ಬಂತು ಫ್ರೆಂಡ್ಸ್. ನಾನು ಸೋಮಶೇಖರ್ ಅವರ ಡೈಲಾಗ್ ಕಾಪಿ ಮಾಡ್ತಾ ಇದ್ದೀನಿ. ಸೊ ಬಾಯ್, ನಾಳೆ ಸಿಗ್ತೀವಿ ಇನ್ನೊಂದು ಹೊಸ ಲಾಗ್ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.